ಮೈಸೂರು ಅರಮನೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಮೈಸೂರಿಗೆ ನಾವು ವರ್ಷ ಒಂದು ಇಯರ್ಗೆಲ್ಲ ಡೈಲಿ ಬರ್ತಾ ಇರ್ತೀವಿ. ಮತ್ತೆ ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ವರ್ಷವರ್ಷನು ಬರ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಫ್ಲವರ್ಸ್ ಎಲ್ಲ ನೋಡೋದಕ್ಕೆ ಮೈ ತುಂಬಾ ಖುಷಿ ಅನ್ಸುತ್ತೆ. ಫ್ಲವರ್ಸ್ ಅಂದ್ರೆ ಪ್ಲಾಂಟ್ಸ್ ಅಂದ್ರೇನೆ ನನಗೆ ತುಂಬಾ ಇಷ್ಟ. ಅದೇ ಮಾಡಿದ್ರೆ ಸರ್ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಅದನ್ನ ನೋಡೋದಕ್ಕೆ ಅಂತಾನೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ಮೈಸೂರು ದಸರಾ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅದು ತುಂಬಾ ಪರಂಪರೆಯಿಂದ ಬಂದಿದೆ ಮೈಸೂರು ದಸರಾ. ಈ ಸಾರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ವರ್ಷ ನೋಡಿದ್ರು ನೋಡಬೇಕು ನೋಡಬೇಕು ಅಂತ ಖುಷಿ ಆಗುತ್ತೆ ಸರ್ ನಮಗೆ. ಇದು ಮಕ್ಕಳಿಗೆ ಲೀವ್ ಬಂದಾಗ ಮೈಸೂರು ಬಂದ್ರೆ ತುಂಬಾ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದು. ಮತ್ತೆ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಇರುತ್ತೆ ಇಲ್ಲಿ. ಫಲಪ್ರದರ್ಶನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಮೈಸೂರು ದಸರಾ ಬಗ್ಗೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ, ಅಕ್ಷರಗಳೇ ಇಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಚೆನ್ನಾಗಿದೆ. ನಂದಿ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಲಾಸ್ಟ್ ಟೈಮ್ ಇದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಈ ಸತಿ ತುಂಬಾ ಸಿಂಪಲ್ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ನೈಸ್, ಕ್ರೌಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಚೆನ್ನಾಗನ್ಸ್ತು. ಅದಿನ್ನೂ ಫ್ಲವರ್ಸ್ ಹಾಕ್ತಾ ಇದ್ದಾರೆ ನಾವು ನೋಡಿದಾಗ. ಸೊ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಬಟ್ ಇವಾಗ ಚೆನ್ನಾಗಿದೆ. ಮೈಸೂರು ದಸರಾ ಅಂದರೆ ಅಂಬಾರಿ ಲೈಟಿಂಗ್ಸ್, ಮೈಸೂರು ಚೆನ್ನಾಗಿರುತ್ತೆ. ಸೊ ನಾವು ಮೈಸೂರವರೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ನೋಡಿದ್ದೀವಿ. ಹಾಂ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಫಸ್ಟ್ ಡೇ, ಫಸ್ಟ್ ಬಂದಿರೋದೇ ಫ್ಲವರ್ ಶೋಗೆ. ನಾವು ನೆಕ್ಸ್ಟ್ ಆಹಾರ ಮೇಳ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಹೀಗೆ ಡೈಲಿ ಒಂದೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ನೋಡಬೇಕು, ಖುಷಿ ಆಗ್ತದೆ. ನಮ್ಮ ಮೈಸೂರಲ್ಲಿ ಇಷ್ಟೊಂದು ಕ್ರೌಡ್ ನೋಡಿ ಖುಷಿ ಆಗ್ತದೆ. ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಅಷ್ಟೇ. ತುಂಬ ಖುಷಿ ಆಗುತ್ತೆ. ದಸರಾ ಬಂದರೆ ನಮ್ಗೆ ಹಾಲಿಡೇಸ್ ಸಿಗುತ್ತೆ, ತುಂಬ ಖುಷಿ ಆಗುತ್ತೆ. ಫ್ಲವರ್ ಶೋ ನೋಡಿದ್ರೆ ಚಂದ್ರಯಾನ ಮಾಡಿದ್ದು ತುಂಬ ಖುಷಿ ಆಯಿತು. ಫ್ಲವರ್ ಶೋ ನೋಡಿದ್ರು ಫುಲ್ ಖುಷಿ ಆಯಿತು. ಫ್ಲವರ್ ಶೋ ಅಲ್ಲಿ ನೋಡ್ಬೇಕನ್ಸಿದ್ದು ಚಂದ್ರಯಾನ, ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಚಂದ್ರಯಾನ ಮಾಡಿದಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನಾವು ಮೈಸೂರವರು, ನಮಗೆ ಮೈಸೂರು ದಸರಾ ಅಂದರೆ ತುಂಬ ಇಷ್ಟ. ಆಮೇಲೆ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಮೈಸೂರವಳು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಫ್ಲವರ್ ಶೋ ಮತ್ತು ಎಕ್ಸಿಬಿಷನ್ಗೆ ಹೋಗ್ತೀವಿ, ಮೈಸೂರು ಎಲ್ಲ ಕಡೆ ಲೈಟಿಂಗ್ಸ್ ನೋಡ್ಕೊಂಡು ಬರ್ತೀವಿ, ಮೈಸೂರು ಪ್ಯಾಲೇಸ್ಗೆ ಹೋಗ್ತೀವಿ, ಆಹಾರ ಮೇಳಕ್ಕೆ ಹೋಗಿದ್ವಿ, ಎಲ್ಲ ಕಡೆ ವಿಸಿಟ್ ಮಾಡಿದ್ದೀವಿ. ಮೈಸೂರು ದಸರಾ ಅಂದರೆ ಅಂಬಾರಿ, ಮೈಸೂರು ಪ್ಯಾಲೇಸ್ ಮತ್ತು ಲೈಟಿಂಗ್ಸು. ನಮ್ಮೂರು ಮೈಸೂರು ದಸರಾ ಹಬ್ಬ ನಾಡ ಹಬ್ಬ ಅಂತ ಕೂಗ್ತಾರೆ, ಕರೀತಾರೆ. ಇಲ್ಲಿ ಫ್ಲವರ್ ಶೋ, ಆಹಾರ ಮೇಳ, ಲೈಟಿಂಗ್ಸು, ಅಂಬಾರಿ ಇದೆಲ್ಲ ಇದೆಲ್ಲ ಇರುತ್ತೆ. ಅದನ್ನ ನೋಡೋದಕ್ಕೆ ಕಣ್ಣಿಗೆ ಒಂದು ಹಬ್ಬ ಇದ್ದಂಗೆ. ಮತ್ತು ಬೇರೆ ಊರುಗಳಿಂದ ನೋಡೋದಕ್ಕೆ ಬರ್ತಾರೆ, ಯಾಕಂದರೆ ನಮ್ಮ ನಾಡ ಹಬ್ಬನ ನೋಡೋದಕ್ಕೆ ಅಂತ. ನನಗೆ ತುಂಬ ಖುಷಿ ಇದೆ ಅದು ಮೈಸೂರಲ್ಲಿ ಹುಟ್ಟಿದ್ದಕ್ಕೆ.